ತಂದೆ ಬುದ್ಧಿ ಮಾತು ಹೇಳಿದ್ದಕ್ಕೆ ಆತ್ಮಹತ್ಯೆ ಮಾಡಿಕೊಂಡ ಯುವಕ ಕೆಲಸಕ್ಕೆ ಹೋಗುವಂತೆ ಹೇಳಿದ್ದಕ್ಕೆ ಯುವಕ ಆತ್ಮಹತ್ಯೆ ತಾಲೂಕಿನ ಮಾನಕಾಪುರ್ ಗ್ರಾಮದ ಯುವಕನೋರ್ವ ಕೆಲಸಕ್ಕೆ ಹೋಗುವಂತೆ ತಂದೆ ಬುದ್ಧಿ ಹೇಳಿದ್ದಕ್ಕೆ ಶನಿವಾರ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಆತ್ಮಹತ್ಯೆ ಮಾಡಿಕೊಂಡ ಯುವಕ ಅಭಿಜೀತ್ ರಾಮಚಂದ್ರ ಪೂಜಾರಿಯಾಗಿದ್ದು ವಯಸ್ಸು ಇಪ್ಪತ್ತೆರಡು ಲಾಕ್ಡೌನ್ ನಿಂದಾಗಿ ಮೂರು ತಿಂಗಳಿಂದ ಮನೆಯಲ್ಲಿ ಇದ್ದ ಅಭಿಜಿತ್ನಿಗೆ ಶುಕ್ರವಾರ ರಾತ್ರಿ ತಂದೆ ರಾಮಚಂದ್ರ ಅವರು ಕೆಲಸಕ್ಕೆ ಹೋಗುವಂತೆ ತಿಳಿಸಿದ್ದಾರೆ ತಂದೆಯ ಮಾತು ಮನಸ್ಸಿಗೆ ಹಚ್ಚಿಕೊಂಡ ಆತ ಶನಿವಾರ ಮನೆ ಹತ್ತಿರ ಇರುವ ಮಗ್ಗದ ಸೀಟ್ನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಪ್ರಕರಣ ಸದಲ್ಗಾ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ